KAAT ಮಲೆನಾಡ ತವರು ಸ್ನೇಹಿತರೆ, ಒಬ್ಬ ಮನುಷ್ಯ ಪ್ರತಿದಿನ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಅವನಿಗೆ ಆಹಾರ, ಗಾಳಿ, ನೀರು ಇದು ತುಂಬಾ ಮುಖ್ಯವಾಗಿರುತ್ತದೆ. ಇದರಲ್ಲಿ ಯಾವುದೇ ಒಂದು ಕಮ್ಮಿ ಆದರೂ ಅನಾರೋಗ್ಯ ಸಮಸ್ಯೆ ಎದುರಾಗುತ್ತದೆ. ನಾನೀಗ ನಿಮಗೆ ಹೇಳಿಕೊರಟಿರೋದು ಕುಡಿಯುವ ನೀರಿನ ಬಗ್ಗೆ. ನೀರನ್ನು ಕುಡಿಯುವ ವಿಚಾರದಲ್ಲಿ ನಾವು ಎಂದಿಗೂ ಹಿಂಜರಿಯಬಾರದು. ಹೌದು ಗೆಳೆಯರೆ, ಪ್ರತಿದಿನ ನಮ್ಮ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಲು ಇಂತಿಷ್ಟು ಪ್ರಮಾಣದ ನೀರನ್ನು ಕುಡಿಯಲೇಬೇಕು. ನೀರನ್ನು ಪ್ರತಿದಿನ ಕುಡಿಯುವುದರಿಂದ ಆಗುವ ಲಾಭವೇನು? ನಾವು ಯಾವಾಗಲೂ ನಮ್ಮ ದೇಹಕ್ಕೆ ನಿರ್ಜಲೀಕರಣದ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಬೇಕು. ಅಂದರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಪ್ರತಿದಿನ ಪ್ರತಿ ಕ್ಷಣ ಸರಾಗವಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದ ನೀರಿನ ಅಂಶ ಇರಬೇಕು. ನಮ್ಮ ಮೂತ್ರಪಿಂಡಗಳು ಅಂದರೆ ನಮ್ಮ ಕಿಡ್ನಿ ನಮ್ಮ ದೇಹಕ್ಕೆ ಸಾಕಾಗುವಷ್ಟು ನೀರಿನ ಅಂಶವನ್ನು ಬಳಕೆ ಮಾಡಿಕೊಂಡು ಮತ್ತು ವಿಷಕಾರಿ ತ್ಯಾಜ್ಯಗಳನ್ನು ಮತ್ತು ಅನವಶ್ಯಕವಾದ ಅಂಶಗಳನ್ನು ನಮ್ಮ ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತದೆ. ಒಂದು ವೇಳೆ ನಮ್ಮ ಕಿಡ್ನಿಯಲ್ಲಿ ಏನಾದರೂ ಕಲ್ಲಿದ್ದರೆ ಅದನ್ನು ಅತಿ ಹೆಚ್ಚಿನದಾಗಿ ನೀರಿನ ಸೇವನೆ ಮಾಡುವುದರಿಂದ ನಮ್ಮ ಕಿಡ್ನಿಯಲ್ಲಿನ ಕಲ್ಲನ್ನು ಹೊರತೆಗೆಯಬಹುದು. ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ.